ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2021 ಇಸವಿಯಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಈ ಜುಲೈ ತಿಂಗಳಿನಲ್ಲಿ 12 ರಾಶಿಗಳ, ದ್ವಾದಶ ರಾಶಿಗಳ ಒಂದು ಮಾಸ ಭವಿಷ್ಯ ಅನ್ನುವಂತಹದ್ದು ಯಾವ ರೀತಿಯಾಗಿದೆ, ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಂತಹ ಯೋಗ ಫಲಗಳು ಲಭ್ಯವಾಗಲಿದೆ ಅನ್ನುವಂತಹ ಮಾಹಿತಿಗಳನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ಮೊದಲನೇ ರಾಶಿಯಾಗಿರುವಂತಹ ಮೇಷ ರಾಶಿಯವರಿಗೆ ಜುಲೈ ತಿಂಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಈ ಒಂದು ಜುಲೈ ತಿಂಗಳ ಒಂದು ಮಾಸ ಭವಿಷ್ಯದಲ್ಲಿ ಮೇಷ ರಾಶಿಯವರಿಗೆ ಯಾವ ರೀತಿಯಾದಂತಹ ಮಾಸ ಭವಿಷ್ಯವಿದೆ ಅನ್ನೋದು ಈ ತಿಂಗಳಲ್ಲಿ ತಿಳ್ಕೊಳ್ಳೋಣ. ಈ ಒಂದು ವೃಷಭ ಮೇಷ ರಾಶಿಯವರಿಗೆ ವೃತ್ತಿ ಜೀವನದ ದೃಷ್ಟಿಯಿಂದ ನೋಡೋದಾದ್ರೆ, ಮೊದಲನೇದಾಗಿ ಮೇಷ ರಾಶಿಯವರಿಗೆ ಈ ತಿಂಗಳು ವಿಶ್ರಮವಾದಂತಹ ಫಲಿತಾಂಶಗಳು ಗೋಚರವಾಗ್ತಾ ಇದೆ. ನಿಮ್ಮ ಗ್ರಹ ನಕ್ಷತ್ರಗಳು ಕೆಲವೊಮ್ಮೆ ನಿಮಗೆ ಸಹಾಯವನ್ನ ಒದಗಿಸಿದರೆ, ಇನ್ನು ಕೆಲವೊಮ್ಮೆ ಅಡೆತಡೆಗಳನ್ನ ಉಂಟು ಮಾಡಬಹುದು. ಹಾಗಾಗಿ ಮೇಷ ರಾಶಿಯವರು ವೃತ್ತಿ ಪರವಾದಂತಹ ಜನರು ಯಾರಾದರೂ ಇದ್ರೆ, ಉದ್ಯೋಗದಲ್ಲಿ ಬದಲಾವಣೆಗಳು ಇರಬಹುದಾದಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆಯೇ ಇನ್ನು ಶಿಕ್ಷಣದ ಕ್ಷೇತ್ರದಲ್ಲಿ ನೋಡೋದಾದ್ರೆ, ಈ ಒಂದು ಸಮಯ ನೀವು ವ್ಯಾಪಾರದ ದೃಷ್ಟಿಕೋನದಿಂದ ನೋಡೋದಾದ್ರೂ ಕೂಡ ಬಹಳ ತುಂಬಾ ಉತ್ತಮವಾಗಿದೆ. ಹಾಗೂ ವ್ಯಾಪಾರದಲ್ಲಿ ಬೆಳವಣಿಗೆ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ. ಆಮೇಲೆ ಶಿಕ್ಷಣದ ದೃಷ್ಟಿಯಿಂದ ನೋಡಕ್ ಬಂದೋದಾದ್ರೆ, ಮೇಷ ರಾಶಿಯವರಿಗೆ ಜುಲೈ ತಿಂಗಳು ಮಿಶ್ರಮ ಫಲಿತಾಂಶ ನೀಡಲಿದೆ. ನಿಮ್ಮ 5ನೆಯ ಮನೆ ಅನ್ನೋದು ಗುರುವಿನ ದೃಷ್ಟಿ ಇರೋದ್ರಿಂದ, ಆ ಒಂದು 5ನೆಯ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಈ 5ನೇ ಮನೆಯನ್ನ ಜ್ಞಾನ ಮತ್ತು ಮಕ್ಕಳ ಮನೆ ಎಂದೇ ಕರೆಯಲಾಗುತ್ತದೆ. ಈ ಒಂದು ಗುರುವಿನ ಸ್ಥಾನ ಆಗಿರುವಂತಹ ಈ ಒಂದು ಶಿಕ್ಷಣ ಅನ್ನುವಂತಹದ್ದು ಈ ಒಂದು ಗುರುವಿನ ಸ್ಥಾನ ಆಗಿರುವಂತಹ ಈ 5ನೇ ಮನೆಯಲ್ಲಿ ಆ ಗುರುವಿನ ದೃಷ್ಟಿ ಇರೋದ್ರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ಉತ್ತಮವಾದಂತಹ ಬೆಳವಣಿಗೆಯನ್ನ ನೋಡ್ತೀರಾ. ಹಾಗೇನೆ ಶಿಕ್ಷಣದಲ್ಲಿ ಉತ್ತಮ ಗತಿಯನ್ನು ನೀವು ಸಾಧಿಸ್ಕೊಳ್ತೀರಾ. ಹಾಗೆ ಅದರ ಜೊತೆಗೇನೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಆಸೆ ಇರುವಂತಹವರಾಗಿದ್ರೆ, ಅವರಿಗೆ ಸ್ವಲ್ಪ ಅಡೆತಡೆಗಳು ಅನ್ನುವಂತಹದ್ದು ಇಲ್ಲಿ ಕಾಣಿಸ್ತಾ ಇದೆ. ವಿದೇಶದಲ್ಲಿ ಅಧ್ಯಯನ ಮಾಡಬೇಕು ಅಂತ ಬಯಸುವಂತಹ ವಿದ್ಯಾರ್ಥಿಗಳು ಈ ಸಮಯ ಅನುಕೂಲಕರವಾಗಿ ಇರೋದಿಲ್ಲ. ಮತ್ತು ಹಾಗೇನೆ ಅವರು ಇನ್ನಷ್ಟು ಹೆಚ್ಚಿನ ಕಠಿಣ ಪರಿಶ್ರಮವನ್ನು ಮಾಡಬೇಕಾಗುತ್ತೆ ಈ ಒಂದು ಮಾಸದಲ್ಲಿ. ಹಾಗಾಗಿ ಈ ಒಂದು ರೀತಿಯಾದಂತಹ ವಿದೇಶಿ ಶಿಕ್ಷಣ ಮಾಡಬೇಕು ಅಂತ ಆಸೆ ಇರುವಂತಹ ಅವರು ಸ್ವಲ್ಪ ದಿನ ಮುಂದೋಡೋದು ಬಹಳ ಉತ್ತಮವಾಗಿರುತ್ತದೆ. ಹಾಗೇನೆ ಇನ್ನು ನೀವು ಬಯಸಿದಂತಹ ಎಲ್ಲ ರೀತಿಯಾದಂತಹ ಉತ್ತಮ ಅಧ್ಯಯನಕ್ಕೂ ಕೂಡ ನೀವು ನಿಮ್ಮ ಮನಸ್ಸನ್ನ ಬದಲಾವಣೆ ಮಾಡಿಕೊಂಡು ಚೆನ್ನಾಗಿ ಓದ್ತೀರಾ. ಆದ್ರೆ ವಿದೇಶ ಪ್ರಯಾಣದಲ್ಲಿ ಮಾಡುವವರಿಗೆ ಅನುಕೂಲವಾಗಿ ಇರೋದಿಲ್ಲ. ಇನ್ನು ಕುಟುಂಬ ಜೀವನದ ಪರವಾಗಿ ನೋಡೋದಾದ್ರೆ, ಈ ದೃಷ್ಟಿಯಿಂದ ಈ ತಿಂಗಳು ಮಿಶ್ರಮ ಫಲಿತಾಂಶಗಳನ್ನ ನೀಡಲಿದೆ. ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ದುಃಖದ ಪರಿಸ್ಥಿತಿಗಳು ಇರುತ್ತವೆ. ನಿಮ್ಮ 4ನೆಯ ಮನೆಯಲ್ಲಿ ಶುಕ್ರ ಮತ್ತು ಮಂಗಳ ಇರ್ತಾರೆ. ಈ ಒಂದು ಸಮಯದಲ್ಲಿ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಧಾರ್ಮಿಕ ಕಾರ್ಯ ಅಥವಾ ಮಾಂಗಲಿಕ ಕಾರ್ಯ ಆಗಿರಬಹುದಾದಂತಹ ಒಂದು ಸಂದರ್ಭಗಳು ಕಾಣಿಸ್ತಾ ಇದೆ. ಹಾಗೆಯೇ ಸಂಬಂಧಿಕರು, ಸಹೋದರ ಸಹೋದರಿಯರೊಂದಿಗೆ ನಿಮ್ಮ ಸಂಬಂಧವೂ ಕೂಡ ಉತ್ತಮವಾಗಿರುತ್ತದೆ. ಅದರಿಂದ ತಮ್ಮನ್ನು ತಾವು ಉತ್ತಮವೆಂದು ಸಾಬೀತುಪಡಿಸುವಂತಹ ಮನಸ್ಥಿತಿಯನ್ನ ನೀವು ಇಲ್ಲಿ ಪ್ರದರ್ಶಿಸ್ತೀರಾ. ಈ ಒಂದು ತಮ್ಮನ್ನು ತಾವು ಸಾಬೀತುಗೊಳಿಸುವಂತಹ ಮನಸ್ಥಿತಿ ಅನ್ನುವಂತಹದ್ದು ತಪ್ಪಿಸಲು ಪ್ರಯತ್ನ ಮಾಡೋದು, ಈ ಒಂದು ಮಾಡುವಂತಹ ಒಂದು ಪ್ರಯತ್ನದಲ್ಲಿ ನೀವು ಹಿಂದೇಟು ಹಾಕೋದಿಲ್ಲ. ಏನು ಈ ರೀತಿಯಾಗಿ ಒಂದು ಪ್ರೀತಿ ಅನ್ನುವಂತಹ ವಿಷಯದಲ್ಲಿ ಬಂದ್ರೆ, ಈ ತಿಂಗಳು ಮಿಶ್ರಮವಾದಂತಹ ಫಲಿತಾಂಶಗಳಿದೆ. ಈ ತಿಂಗಳು ಮೊದಲಾರ್ಥವು ಪ್ರೇಮ ಪಕ್ಷಿಗಳಿಗೆ ಅನುಕೂಲವಾಗಿರುತ್ತದೆ. ಅದರ ನಂತರ ದ್ವಿತೀಯಾರ್ಥದಲ್ಲಿ ನೋಡೋದಾದ್ರೆ ಕೆಲವು ಸಮಸ್ಯೆಗಳು ಸಹ ಉಂಟಾಗುತ್ತವೆ. ವಿವಾಹಿತ ಜನರಿಗೆ ಸಮಯ ಅನ್ನುವಂತಹದ್ದು ಸಾಮಾನ್ಯವಾಗಿರುತ್ತದೆ. 4ನೆಯ ಮನೆಯಲ್ಲಿ ಈ ಒಂದು ಶುಕ್ರನ ಉಪಸ್ಥಿತಿಯು ಈ ವೈವಾಹಿಕ ಜೀವನವನ್ನ ಚೆನ್ನಾಗಿ ಇಡುವಂತೆ ಮಾಡುತ್ತದೆ. ಗಂಡ ಹೆಂಡತಿಯ ನಡುವಿನ ಸಾಮರಸ್ಯವು ಕೂಡ ಉತ್ತಮವಾಗ್ತಾ ಹೋಗುತ್ತದೆ ಈ ಒಂದು ಸಂದರ್ಭದಲ್ಲಿ, ಅಂದ್ರೆ ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ. ಹಾಗೇನೆ ಈ ತಿಂಗಳು ನಿಮ್ಮ ಆರ್ಥಿಕ ಭಾಗವನ್ನ ನೋಡೋದಾದ್ರೆ ಉತ್ತಮವಾಗಿರಲಿದೆ. ಯಾಕೆಂದ್ರೆ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುವಂತಹ ಜನರು ವ್ಯಾಪಾರ ತುಂಬಾ ಉತ್ತಮವಾಗ್ತಾ ಹೋಗುತ್ತದೆ ಮತ್ತು ಲಾಭವನ್ನ
ಉತ್ತಮವಾಗಿ ಪಡ್ಕೊಳ್ತೀರಾ, ಲಾಭದ ಉತ್ತಮ ಏರಿಕೆಯನ್ನ ಕೂಡ ನೀವು ನೋಡ್ತೀರಾ. ಹಾಗೇನೆ ಯಾವುದೇ ಹೊಸ ಪಾಲುದಾರಿಕೆ ಅಥವಾ ಆದಾಯವನ್ನ ಹೆಚ್ಚಿಸಿಕೊಳ್ಳುವಂತಹ ಆದಿಯಲ್ಲಿ ನೀವು ಆದಿಯನ್ನ ಕೂಡ ನೀವು ತೆರೆಯುವಂತಹ ಒಂದು ಅವಕಾಶಗಳು ಈ ಜುಲೈ ತಿಂಗಳಿನಲ್ಲಿ ಬರಲಿದೆ. ಹಾಗೆ ಇನ್ನು ಆರೋಗ್ಯ ದೃಷ್ಟಿಕೋನದಿಂದ ನೋಡೋದಾದ್ರೆ ಜುಲೈ ತಿಂಗಳು ಮೇಷರಾಶಿಯವರಿಗೆ ಈ ಒಂದು ತಿಂಗಳು ನಿಮಗೆ ಸಾಮಾನ್ಯವಾಗಿರ್ತದೆ. ಆದರೂ ಬೆನ್ನು ನೋವಿನ ಬಗ್ಗೆ ನೀವು ಬಹಳ ಒಂದು ಚಿಂತಿತರಾಗಿರ್ತೀರಾ. ಬೆನ್ನು ನೋವನ್ನ ದೂರ ಮಾಡುವಂತಹ ಒಂದು ಚಿಂತೆಗೆ ನೀವು ಒಳಗಾಗ್ತೀರಾ. ಅಂದ್ರೆ ಆ ನೋವನ್ನು ತಡ್ಕೊಳಕ್ ಆಗೋದಿಲ್ಲ, ಅದರಿಂದ ನೀವು ಹೊರಬರೋದಕ್ಕೆ ನೀವು ಹಲವಾರು ಪ್ರಯತ್ನಗಳನ್ನ ಮಾಡ್ತೀರಾ. ಇದರೊಂದಿಗೆ ಎದೆ ಅಥವಾ ಶ್ವಾಸಕೋಶದಲ್ಲಿ ಸಮಸ್ಯೆ ಇರಬಹುದು. ಪ್ರತಿದಿನ ನಿಯಮಿತವಾಗಿ ಯೋಗ ವ್ಯಾಯಾಮಗಳನ್ನ ಧ್ಯಾನವನ್ನ ಮಾಡ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಗಳನ್ನ ನೋಡೋದಕ್ಕೆ ಸಾಧ್ಯವಾಗುತ್ತೆ. ಏನು ಜುಲೈ ತಿಂಗಳಲ್ಲಿ ಉತ್ತಮವಾದಂತಹ ಫಲಿತಾಂಶಗಳನ್ನ ಪಡ್ಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ನೀವು ಮಾಡಬೇಕು ಅನ್ನೋದಾದ್ರೆ, ಶ್ರೀ ಮಹಾನ್ ವಿಷ್ಣುವಿಗೆ, ಶ್ರೀಹರಿ ವಿಷ್ಣುವಿಗೆ ನೀವು ಈ ಒಂದು ವಿಷ್ಣುವಿಗೆ ನೀವು ಹಳದಿ ಹಾಗೂ ಗಂಧವನ್ನ ಸಮರ್ಪಣೆ ಮಾಡೋದ್ರಿಂದ ಆ ಒಂದು ವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಒಂದು ಸಮಸ್ಯೆಗಳು, ಎದುರಾಗುವಂತಹ ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಜುಲೈ ತಿಂಗಳಿನಲ್ಲಿ ಉತ್ತಮವಾದಂತಹ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ಮೇಷರಾಶಿಯವರು. ಶ್ರೀ ಶೃಂಗೇರಿ ಶಾರದಾಂಬಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇರುವ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಟಾ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಾಗಿದ್ದರೂ ದೈವಶಕ್ತಿಯಿಂದ ಕೇವಲ 2 ದಿನಗಳಲ್ಲಿ 100% ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರುಜಿಯವರಿಗೆ ಹಿಂದೆ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 9845745632. ಈ ರೀತಿಯಾಗಿ ಮೇಷರಾಶಿಯವರ ಒಂದು ರಾಶಿ ಭವಿಷ್ಯ ಈಗಿದೆ. ಮೇಷರಾಶಿಯವರು ಈ ರೀತಿಯಾಗಿದೆ, ನೀವು ಕೂಡ ತಿಳ್ಕೊಳ್ಳಿ, ಇತರರಿಗೂ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.